हेलो फ्रेंड्स, वेलकम बैक टू माय चैनल। इवाग एल्लार्गू कॉमन प्रॉब्लम अंतने हेळबहुदु, हेयर प्रॉब्लम, आई प्रॉब्लम अंद्रे साइट प्रॉब्लम आगिरबहुदु। एनकंद्रे इवाग जास्ति मोबाइल नोड्तारे, अदु इवाग लॉकडाउन मत्ते स्कूल कॉलेज इल्दले इरो कारण मक्कळेल्ल ऑनलाइन क्लास अल्ले नोडबेकागुत्ते। सो हागागि अवर कण्णु एनागुत्ते, तुम्बा एफेक्ट आगते मोबाइल नोड़ोद्रिंद, लैपटॉप नोड़ोद्रिंद। मत्ते तुम्बा जन सॉफ्टवेयर कंपनी केस बैंक केस मत्ते सिस्टम वर्क तुम्बाने सिस्टम नोड़बेकागुत्ते रात्रि एल्ल। मत्ते ओंदु इवागिन कॉलेज हुडुगुर हुडुगीर अंतू तुम्बाने मोबाइल यूज माड्तारे एल्लदक्कू, अंद्रे एल्लदु फेसबुक अंते इंस्टाग्राम व्हाट्सएप यूट्यूब अदु इदु एल्लानू नोड़ोदक्के अवरु मोबाइल इल्लदले ओंदु क्षणानू इरल्ल। हागागि ಅಂತವರಿಗೆಲ್ಲ ತುಂಬಾನೇ ಐ ಸೈಟ್ ಪ್ರಾಬ್ಲಮ್ ಆಗುತ್ತೆ. ಈ ಚಿಕ್ಕ ಮಕ್ಕಳಿಗಂತೂ ಇವಾಗ ಆನ್ಲೈನ್ ಕ್ಲಾಸ್ ನಡೆಯೋದ್ರಿಂದ ಪಾಪ ದಿನ ಇರುತ್ತೆ, ಅವರು 1 ಅವರ್ ಆದ್ರೂ ಕ್ಲಾಸ್ ಇರುತ್ತೆ, ಲ್ಯಾಪ್ಟಾಪ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ನೋಡ್ತಿರ್ತಾರೆ, ಇಲ್ಲ ಮೊಬೈಲ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ನಡೆಯುತ್ತಿರುತ್ತೆ. ಅವರಿಗೆ ಇನ್ನೂ ಕಣ್ಣು ಇನ್ನೂ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆ ರೇಸ್ ಅವರ ಕಣ್ಣಿಗೆ ಬಿದ್ದಾಗ, ಆ ಬ್ಲೂ ಲೈಟ್ ರೇಸ್ ಮತ್ತೆ ಮೊಬೈಲ್ ರೇಸ್ ಎಲ್ಲ ಕಣ್ಣಿಗೆ ಬಿದ್ದಾಗ ಅವರಿಗೆ ಬೇಗ ಐ ಸೈಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ದೊಡ್ಡವರಿಗೂ ಅಷ್ಟೇ. ಇವಾಗ ಆಲ್ರೆಡಿ ತುಂಬಾ ಜನ ಐ ಸೈಟ್ ಇಂದನೂ ತೊಂದರೆ ಪಡ್ತಿರ್ತಾರೆ, ಅಂದ್ರೆ ದೂರ ದೃಷ್ಟಿ ಕಾಣಿಸಲ್ಲ ಅಂತ ಹೇಳ್ತಾರೆ, ಅದನ್ನ ಶಾರ್ಟ್ ಸೈಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಹಾಗೆ ಇವಾಗ ಆಲೋಚನೆಗಳು ಮಾಡ್ತಾರೆ, ತುಂಬಾ ಟೆನ್ಷನ್ ಒತ್ತಡ ಇರೋದ್ರಿಂದ ಹೇರ್ ಫಾಲ್ ಇವಾಗ ತುಂಬಾನೇ ಜಾಸ್ತಿ. ಅದರಲ್ಲೂ ನಾನು ಪ್ರತಿ ಇದರಲ್ಲೂ ಹೇಳ್ತಾ ಇರ್ತೀನಿ, ಆ ಬ್ಯೂಟಿ ಇದರಲ್ಲಿ ಹೇಳಬೇಕಾದ್ರೆ, ಹೇರ್ ಬಗ್ಗೆ ಹೇಳಬೇಕಾದ್ರೆ, ವಿಂಟರ್ ಅಲ್ಲಿ ತುಂಬಾನೇ ಹೇರ್ ಫಾಲ್ ಆಗುತ್ತೆ. ಸಮ್ಮರ್ ಆದ್ರೆ ಅದು ಸರಿ ಹೋಗ್ಬಿಡುತ್ತೆ, ಬಿಕಾಸ್ ವಿಂಟರ್ ಅಲ್ಲಿ ಸ್ವಲ್ಪ ಮಾಯಿಶ್ಚರೈಸ್ ಅದೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ ನಮ್ಮ ಬಾಡಿಲಿ, ಹಾಗಾಗಿ ಹೇರ್ ಫಾಲ್ ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸಮ್ಮರ್ ಅಲ್ಲಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ, ಹಾಗೆ ನಿಮ್ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ವಿಂಟರ್ ಅಲ್ಲಿ ಆದಷ್ಟು ನಾವು ಕೇರ್ ತಗೋಬೇಕು. ಸೊ ಇವೆರಡಕ್ಕೂ ನಾನು ಒಂದು ಒಳ್ಳೆ ಡ್ರಿಂಕ್ ನ ಹೇಳ್ಕೊಡ್ತೀನಿ. ಇದನ್ನ ನೀವು ವೀಕ್ಲಿ ಥ್ರೈಸ್ ಇಲ್ಲ ಫೋರ್ ಟೈಮ್ಸ್ ಇಲ್ಲ ನೀವು ದಿನ ಕುಡಿದ್ರು ಓಕೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಲ್ಲ ದಿನ ನಮ್ಗೆ ಆಗಲ್ಲ ಅಂದ್ರೆ ವೀಕ್ಲಿ 3 ಟೈಮ್ಸ್ ಆದ್ರೂ ನೀವು ಕಂಪಲ್ಸರಿ ಮಿನಿಮಮ್ ಕುಡಿಲೇಬೇಕು, 3 ಇಲ್ಲ 4 ಟೈಮ್ಸ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ನ್ಯಾಚುರಲ್ ಆಗಿ ಡ್ರಿಂಕ್ ಇರುತ್ತೆ. ಅದು ಯಾವುದು ಅಂದ್ರೆ ಕ್ಯಾರೆಟ್ ಜ್ಯೂಸ್. ಕ್ಯಾರೆಟ್ ಅಲ್ಲಿ ಎಷ್ಟೊಂದು ತರದ ಪೋಷಕಾಂಶಗಳಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಎ ತುಂಬಾ ರಿಚ್ ಆಗಿರುತ್ತೆ, ಕಣ್ಣಿಗೆ ತುಂಬಾ ಒಳ್ಳೇದು. ಮತ್ತೆ ವಿಟಮಿನ್ ಕೆ 1, ಪೊಟ್ಯಾಷಿಯಂ, ಫೈಬರ್, ಬೇಟಾ ಕೆರೋಟಿನ್ ಇರೋದ್ರಿಂದ ಸೊ ಐ ಸೈಟ್ ಪ್ರಾಬ್ಲಮ್ಸ್ಗೆ, ಐಸ್ಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್, ಮತ್ತೆ ಹೇರ್ಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್, ಸ್ಕಿನ್ಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್, ತುಂಬಾನೇ ವೆರೈಟಿ ಯೂಸಸ್ ಇದೆ ಅಂತಾನೆ ಹೇಳ್ಬೋದು ಕ್ಯಾರೆಟ್ ಇಂದ. ಮೊದಲು ಇದರಿಂದ ಏನೇನು ಯೂಸಸ್ ಅಂತ ಹೇಳ್ತೀನಿ, ಅದಾದ್ಮೇಲೆ ಈ ಕ್ಯಾರೆಟ್ ಜ್ಯೂಸ್ನ ಮನೆಯಲ್ಲೇ ಹೇಗೆ ಟೇಸ್ಟಿಯಾಗಿ ಮಾಡ್ಕೋಬಹುದು ಅಂತ ನಾನು ಕ್ವಿಕ್ ಆಗಿ ಒಂದು ವಿಡಿಯೋ ತೋರಿಸ್ತೀನಿ, ಅದನ್ನ ಹೋಗಿ ನೋಡ್ಕೊಂಡು ಬನ್ನಿ. ಮೊದಲು ಕ್ಯಾರೆಟ್ ಇಂದ ಏನೇನು ಯೂಸಸ್ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಇದರಲ್ಲಿ ತುಂಬಾ ಪೋಷಕಾಂಶಗಳಿರೋದ್ರಿಂದ, ವಿಟಮಿನ್ ಎ ರಿಚ್ ಆಗಿರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೇದು, ಐಸೈಟ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ, ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಚಿಕ್ಕ ಮಕ್ಕಳಿಗೆ ನೀವು ಪ್ರತಿದಿನ ಕುಡಿಸೋದ್ರಿಂದ ಅವ್ರು ಆನ್ಲೈನ್ ಕ್ಲಾಸಸ್ ಎಲ್ಲ ನೋಡ್ತಿರ್ತಾರೆ, ಅವ್ರಿಗೆ ತುಂಬಾನೇ ಈ ಕಡೆ ಆನ್ಲೈನ್ ಕ್ಲಾಸಸ್ ನೋಡ್ತಿರ್ಬೇಕಾದ್ರೆ ಈ ಕಡೆ ಅವ್ರಿಗೆ ಕ್ಯಾರೆಟ್ ಜ್ಯೂಸ್ ಕೊಟ್ರೆ ಅವ್ರಿಗೆ ಒಂಥರ ಬ್ಯಾಲೆನ್ಸ್ಡ್ ಆಗುತ್ತೆ, ಅವ್ರಿಗೆ ಐಸೈಟ್ ಪ್ರಾಬ್ಲಮ್ ಏನೇ ಇದ್ರೂ ಅದು ಬರಲ್ಲ, ಬ್ಯಾಲೆನ್ಸ್ಡ್ ಆಗುತ್ತೆ. ಹಾಗಾಗಿ ಇದನ್ನ ಪ್ರತಿಯೊಬ್ರು ಕುಡೀರಿ, ಮತ್ತೆ ಚಿಕ್ಕ ಮಕ್ಕಳಿಗೂ ಕೊಡಿ ಅಂತ ಹೇಳ್ತೀನಿ, ಒಂದು 2 ಇಯರ್ಸ್ ಮೇಲಿರೋರಿಗೆ ಕೊಡಿ ಅಂತ ಹೇಳ್ತೀನಿ, ಈ ತರ ಜ್ಯೂಸ್ ಮಾಡಿಬಿಟ್ಟು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆಮೇಲೆ ಇದು ಸ್ಕಿನ್ಗೆ ಹೇರ್ಸ್ಗೆ ತುಂಬಾ ಒಳ್ಳೇದು, ಹಾಗೆ ನಾನು ಹೇಳ್ದಂಗೆ ವಿಂಟರ್ ಅಲ್ಲಿ ತುಂಬಾನೇ ಹೇರ್ ಫಾಲ್ ಇರುತ್ತೆ, ಹಾಗಾಗಿ ಮತ್ತೆ ಸ್ಕಿನ್ ಕೂಡ ಡ್ರೈ ಆಗ್ತಾ ಇರುತ್ತೆ. ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೇರ್ ಫಾಲ್ಗೆ ಮತ್ತೆ ಸ್ಕಿನ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಹಾಗೆ ತುಂಬಾ ದಪ್ಪ ಇರ್ತಾರೆ, ಅವ್ರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರ್ತಾರೆ, ಕ್ಯಾರೆಟ್ ಅಲ್ಲಿ ಫೈಬರ್ ಕಂಟೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ, ಅವರು ಕ್ಯಾರೆಟ್ ಜ್ಯೂಸ್ನ ಕುಡಿದ್ರೆ ಆರಾಮಾಗಿ ವೆಯ್ಟ್ನ ಲಾಸ್ ಮಾಡ್ಕೋಬಹುದು. ಆಮೇಲೆ ನಿಮ್ಮ ಇವಾಗ ಕೊರೋನಾ ಪೀರಿಯಡ್ ಇರೋದ್ರಿಂದ ನಿಮ್ಮ ಬಾಡಿಲಿ ಇಮ್ಯುನಿಟಿ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿನ ಕೂಡ ಬಿಲ್ಡ್ ಮಾಡುತ್ತೆ ಕ್ಯಾರೆಟ್ ಜ್ಯೂಸ್ನ ಕುಡಿದ್ರೆ. ಮತ್ತೆ ಮೇನ್ ನೀವು ಸ್ಕಿನ್ ಗ್ಲೋನೆಸ್ ಬರುತ್ತೆ, ತುಂಬಾ ಗ್ಲೋ ಬರುತ್ತೆ ಸ್ಕಿನ್, ಮತ್ತೆ ಸ್ಕಿನ್ಗೆ ಹೇರ್ಗೆ ಅಂತೂ ತುಂಬಾನೇ ಐಸ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕೆಲವರಿಗೆ ಜಾಸ್ತಿ ಊಟ ಮಾಡ್ಬಿಟ್ಟು ಇಂಡೈಜೆಷನ್ ಪ್ರಾಬ್ಲಮ್ ಆಗಿರುತ್ತೆ, ಅಂತವರು ಒಂದ್ ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೇಗನೆ ಜೀರ್ಣ ಆಗುತ್ತೆ. ನಾನು ದಿನ ಕುಡಿತಾ ಇದ್ದೀನಿ,
ಕುಡಿದಿದ್ದು ಒಂದು ಹಾಫ್ ಅನ್ ಅವರ್ಗೆ ನನ್ ಫುಲ್ ಹೊಟ್ಟೆ ಹಶುವಾಗಿ ಬಿಡುತ್ತೆ. ನಾನು ನಿನ್ನೆ ಸಂಜೆ ಇದನ್ನ ನಿಮ್ಗೆ ವಿಡಿಯೋ ತೋರಿಸ್ಬೇಕು ಅಂತ ನಾನು ನಿನ್ನೆ ಸಂಜೆ ಮಾಡಿ ಏನು ಜ್ಯೂಸ್ ಪ್ರಿಪೇರ್ ಮಾಡ್ಕೊಂಡು ಕುಡಿದಾಗ ನನಗೆ ವಿತಿನ್ ಹಾಫ್ ಅನ್ ಅವರ್ಗೆ ನನಗೆ ಹೊಟ್ಟೆ ಹಸಿವಾಗೋದಕ್ಕೆ ಶುರುವಾಯಿತು. ತುಂಬಾನೇ ಡೈಜೆಷನ್ ಮಾಡಿಸೋ ಪವರ್ ಇದೆ ಕ್ಯಾರೆಟಲ್ಲಿ. ಹಾಗೆ ಬ್ಲಡ್ ಬಿ ಪಿ ಹೈ ಬಿ ಪಿ ಯಾರಿರುತ್ತೋ ಅಂಥವ್ರು ಕ್ಯಾರೆಟ್ ಜ್ಯೂಸ್ ಕುಡಿದ್ರು ಅವ್ರಿಗೆ ಬ್ಯಾಲೆನ್ಸ್ ಮಾಡುತ್ತೆ, ಬಿ ಪಿನ ಒಂದು ಈಕ್ವಲ್ ಇದರಲ್ಲಿ ಇಡುತ್ತೆ ಬಿ ಪಿ ಅಂತಾನೆ ಹೇಳ್ಬೋದು. ಇಷ್ಟು ಯೂಸಸ್ ಇದೆ ಕ್ಯಾರೆಟ್ ಇಂದ. ಸೊ ಹಾಗಾಗಿ ದಿನ ಕುಡೀರಿ, ಮಕ್ಕಳಿಗಂತೂ ಕಂಪಲ್ಸರಿ ಕೊಡಿ ಅಂತ ಹೇಳ್ತೀನಿ. ಅಬೌಟ್ 2 ಇಯರ್ಸ್ ಅವ್ರಿಗೆ ಕಂಪಲ್ಸರಿ ಕೊಡಿ ಅಂತ ಹೇಳ್ತೀನಿ. ಬಿಕಾಸ್ ಇವಾಗ ನರ್ಸರಿ ಮಕ್ಕಳಿಂದ ಫುಲ್ ಡಿಗ್ರಿ ಅವ್ರವರೆಗೂ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಮೊಬೈಲು ಲ್ಯಾಪ್ಟಾಪ್ ನೋಡೋದ್ರಿಂದ ಸ್ಟೂಡೆಂಟ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮತ್ತೆ ಜಾಬ್ ಮಾಡೋರು, ಸಿಸ್ಟಮ್ ಯಾರು ಜಾಸ್ತಿ ನೋಡ್ತೀರಾ, ಮೊಬೈಲ್ ಯಾರು ಜಾಸ್ತಿ ನೋಡ್ತೀರಾ, ಅಂಥವ್ರಿಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಡ್ರಿಂಕು. ಇದನ್ನ ಹೇಗೆ ಮಾಡ್ಕೋಬೇಕು ಅಂತ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಮೊದಲು ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಕ್ಯಾರೆಟ್ನ ನಾನು ವಾಶ್ ಮಾಡಿಕೊಂಡು ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾರೆಟು ಇಬ್ಬರಿಗಾಗುತ್ತೆ, 2 ಗ್ಲಾಸ್ ಆಗುತ್ತೆ. ಹಾಗಾಗಿ ನಾನು 1 ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ನಾನು 1/2 ಗ್ಲಾಸ್ ನೀರು ಹಾಕೋತೀನಿ. ಇನ್ನು 1/2 ಗ್ಲಾಸ್ ನಾನು ಆಮೇಲೆ ಹಾಕೋತೀನಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಸ್ವೀಟ್ನೆಸ್ ಅಷ್ಟು ನೋಡಿಕೊಂಡು ಶುಗರ್ ಹಾಕೋಬೋದು. ಸೊ ನಾನು ಕಮ್ಮಿನೇ ಶುಗರ್ ಹಾಕ್ಕೊಂಡಿದ್ದು. ಶುಗರ್ ಬೇಡ ಅಂದರೆ ನೀವು ಬೆಲ್ಲ ಸಹ ಯೂಸ್ ಮಾಡ್ಬೋದು. ಆಮೇಲೆ ಏಲಕ್ಕಿ ಪುಡಿನ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಅಂದರೆ ಏಲಕ್ಕಿ ತೊಗೊಂಡು ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಕುಟ್ಟಣಿಗೆಯಲ್ಲಿ. ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಿಂಬೆ ರಸ. ಇದನ್ನು ಇವಾಗ ಚೆನ್ನಾಗಿ ಜ್ಯೂಸ್ ಟೈಪು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಚೆನ್ನಾಗಿ ಪೂರ್ತಿ ಆ ಜ್ಯೂಸ್ ಟೈಪ್ ಆಗಬೇಕು. ಆ ಕ್ಯಾರೆಟ್ ಸ್ವಲ್ಪ ಬೇಗ ಮಿಕ್ಸ್ ಆಗೋದಿಲ್ಲ ಗ್ರೈಂಡರಲ್ಲಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಇವಾಗ ಆಗಿದೆ. ಇವಾಗ ಒಂದು ಈ ಥರದ್ದು ಯಾವುದಾದ್ರೂ ಒಂದು ಫಿಲ್ಟರ್ ಬರುತ್ತಲ್ಲ ದೊಡ್ಡದು, ಒಂದು ಬೌಲ್ಗೆ ಅದನ್ನು ಸೋಸ್ಕೊಳ್ಳಿ. ನೋಡಿ ಆ ಕಲರ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಸ್ಯಾಫ್ರನ್ ಕಲರು. ನಮ್ಮ ನ್ಯಾಷನಲ್ ಫ್ಲ್ಯಾಗಲ್ಲಿ ಇರುತ್ತಲ್ಲ ಸ್ಯಾಫ್ರನು, ಆ ಟೈಪ್ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ಸೋಸ್ಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಅದನ್ನು ಒತ್ತಿದ್ರೆ ಅದರಲ್ಲಿರೋ ನೀರೆಲ್ಲ ಬಂದ್ಬಿಡುತ್ತೆ. ಸೊ ಈ ಉಳಿದಿರೋ ಕ್ಯಾರೆಟ್ನ ಬಿಸಾಕೋಕೆ ಹೋಗಬೇಡಿ. ಮತ್ತೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ನೀವು ಗ್ರೈಂಡ್ ಮಾಡಿಕೊಡಿ. ಬಿಕಾಸ್ ಇದರಲ್ಲಿ ಪ್ರೋಟೀನ್ಸು ತುಂಬಾ ಹಾಗೆ ಇರುತ್ತೆ. ಹಾಗಾಗಿ ನಾನು ಮತ್ತೆ ಅದನ್ನು ಹಾಕೋತಾ ಇದ್ದೀನಿ ಮಿಕ್ಕಿರೋದನ್ನ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅಂದರೆ 1/2 ಗ್ಲಾಸ್ ನೀರು ಇತ್ತಲ್ಲ ಆಗಲೇ, ಆ 1/2 ಗ್ಲಾಸ್ ನೀರು, ಅದಕ್ಕಿಂತ ಇನ್ನು ಸ್ವಲ್ಪ ಕಡಿಮೆ ಹಾಕೋಬೋದು. ನಾನು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೆ, ನನಗೂ ಮತ್ತು ನನ್ನ ಮಗನಿಗೆ ಆಗೋ ಅಷ್ಟು. ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಆಯಿತು. ಇವಾಗ ಇದನ್ನು ಮತ್ತೆ ನಾನು ಸೇಮ್ ಪ್ರೊಸೆಸ್ನಂತೆ ನಾನು ಸೋಸ್ಕೋತಾ ಇದ್ದೀನಿ. ಅದೇ ಥರನೇ ನಾನು ಇವಾಗ ಸೋಸ್ಕೋತಾ ಇದ್ದೀನಿ. ಟೂ ಟೈಮ್ಸ್ ಈ ಥರ ಗ್ರೈಂಡ್ ಮಾಡಿಬಿಟ್ಟು ಜ್ಯೂಸ್ ಮಾಡಿಕೊಡಿ, ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಆಗೋವರೆಗೂ, ಫುಲ್ ಡ್ರೈ ಆಗೋವರೆಗೂ ಸೋಸ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಇವಾಗ ಇದನ್ನು 2 ಗ್ಲಾಸಿಗೆ ಹಾಕೋತಾ ಇದ್ದೀನಿ ಜ್ಯೂಸ್ನ. ತುಂಬ ಒಳ್ಳೆಯದು ಈ ಜ್ಯೂಸ್ ಕುಡಿದ್ರೆ. ನಾನು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಳೋದ್ರಿಂದ ಇಷ್ಟಾಗಿದೆ. ಒಂದು ಉದ್ದ ಕ್ಯಾರೆಟ್ ಸೈಜ್ ತೊಗೊಂಡ್ರೆ 2 ಗ್ಲಾಸ್ ಫುಲ್ ಆಗುತ್ತೆ. ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಹಾನೆಸ್ಟ್ ರಿವ್ಯೂ ಅಂದರೆ ತುಂಬಾ ಚೆನ್ನಾಗಿದೆ.
ಶುಗರ್ ಹಾಕಿರೋದಕ್ಕೆ ಏಲಕ್ಕಿ ಪುಡಿ ಹಾಕಿರೋದಕ್ಕೆ ತುಂಬಾ ಟೇಸ್ಟಿಯಾಗಿದೆ ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಈ ರೀತಿ ಹೆಲ್ತ್ ಬೆನಿಫಿಟ್ಸು ಟೇಸ್ಟ್ ಇರೋದು ಎಲ್ಲೂ ಸಿಗಲ್ಲ ಇವಾಗ ನನ್ನ ಮಗ ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತಾನೆ ನೋಡಿ ಅವನು ಕೂಡ ಸೂಪರ್ ಅಂತ ಹೇಳ್ತಿದ್ದಾನೆ ಅವನು ಯಾವ ಜ್ಯೂಸು ಕುಡಿಯಲ್ಲ ಹಿಂಗೆ ಕೊಟ್ಟರೆ ಬಟ್ ಕ್ಯಾರೆಟ್ ಜ್ಯೂಸ್ ಮಾತ್ರ ಕುಡಿತಾನೆ ಏನಕ್ಕಂದರೆ ಅವನಿಗೆ ತುಂಬ ಇಷ್ಟ ಆಗಿದೆ ಸ್ವೀಟ್ನೆಸ್ ಇರೋದರಿಂದ ಮತ್ತು ಕ್ಯಾರೆಟಲ್ಲೇ ಸ್ವೀಟ್ ಇರುತ್ತೆ ಹಾಗಾಗಿ ಅವನಿಗೆ ತುಂಬ ಇಷ್ಟ ಆಗಿದೆ ಮಕ್ಕಳಿಗೆ ಕೊಟ್ಟರೆ ಇದು ತುಂಬಾ ಯೂಸ್ಫುಲ್ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ದಿನಾನೂ ಮಾಡಿಕೊಡಿ ಸಮ್ಮರಲ್ಲಂತೂ ದಿನಾನೂ ಮಾಡಿಕೊಡಿ ಅಂತ ಹೇಳ್ತೀನಿ ಸೂಪರ್ ಅಂತ ಹೇಳ್ತಿದ್ದಾನೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೋಬೋದು ಅಂತ ಒಂದೇ ಒಂದು ಕ್ಯಾರೆಟ್ ಯೂಸ್ ಮಾಡಿದ್ರೆ ಇಬ್ಬರಿಗಾಗುತ್ತೆ 2 ಗ್ಲಾಸ್ ಆಗುತ್ತೆ ಹಾಗೆ ಒಂದು ಚೂರು ಒಂದು ಹಾಫ್ ನಿಂಬೆ ರಸ ಒಂದು ಅರ್ಧ ನಿಂಬೆಹಣ್ಣು ಆದರೂ ಪರವಾಗಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಶುಗರ್ ಇಲ್ಲ ಅಂದರೆ ನೀವು ಬೆಲ್ಲ ಆದರೂ ಯೂಸ್ ಮಾಡ್ಕೋಬೋದು ಸೊ ನಿಮ್ಮ ಚಾಯ್ಸ್ ಅದು ಶುಗರ್ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ ಜಾಸ್ತಿ ಬೇಡ ಬೆಲ್ಲನೂ ಅಷ್ಟೇ ಒಂದು ಸ್ಪೂನ್ ಅಷ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ನೀವು ಹೆಂಗೆ ಕುಡಿದ್ರು ಅಷ್ಟೇ ಇಲ್ಲ ನಮ್ಗೆ ಶುಗರೇ ಬೇಡ ಹಾಗೆ ಕುಡಿತೀವಿ ಅಂದ್ರೂ ಓಕೆ ನಿಮಗೆ ಸ್ವೀಟ್ನೆಸ್ ಬೇಕು ಅಂದರೆ ಶುಗರ್ ಇಲ್ಲ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ನಾನು ಇದನ್ನು ಒಳ್ಳೆಯದು ಅಂತ ಹೇಳ್ತೀನಿ ಇಲ್ಲ ಹಾಗೆ ಕುಡಿತೀವಿ ಅಂದ್ರೂ ಓಕೆ ಕ್ಯಾರೆಟಲ್ಲಿ ಮೊದಲೇ ಸ್ವೀಟ್ ಇರುತ್ತೆ ಹಾಗಾಗಿ ಹಂಗೆ ಕುಡಿದ್ರು ಪರವಾಗಿಲ್ಲ ಸೊ ಗೊತ್ತಾಯ್ತಲ್ಲ ಇದು ಡ್ರಿಂಕ್ ಎಷ್ಟು ಈಸಿಯಾಗಿ ಅಂತ ಈ ಡ್ರಿಂಕ್ ಮಾಡ್ಕೊಳ್ಳೋದು ತುಂಬಾ ಈಸಿ ಬಟ್ ಇದರಿಂದ ಯೂಸಸ್ ತುಂಬಾ ಜಾಸ್ತಿ ಅಂತ ನಿಮಗೆ ಗೊತ್ತಾಯ್ತಲ್ಲ ಸೊ ಹಾಗಾಗಿ ದಿನ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಅವ್ರ ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ ಸಮಸ್ಯೆ ಇವಾಗೆಲ್ಲ ಹೇಳೋಣಲ್ಲ ಸೊ ಅದು ಎಲ್ಲರಿಗೂ ಯೂಸ್ ಆಗುತ್ತೆ ಸೊ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಒಂದೇ ಒಂದು ಲೈಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಸಪೋರ್ಟ್ ಸಿಗುತ್ತೆ ಸಪೋರ್ಟ್ ಸಿಕ್ಕರೆ ನನಗೆ ಇನ್ನೂ ಒಳ್ಳೊಳ್ಳೆ ಈ ಥರದ ವಿಡಿಯೋಸು ಮತ್ತು ಹೆಲ್ತ್ ಬಗ್ಗೆ ಬ್ಯೂಟಿ ಬಗ್ಗೆ ಮತ್ತು ಡಿಫ್ರೆಂಟ್ ಆಗಿರೋ ವಿಡಿಯೋಸು ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ನನಗೂ ಎನ್ಕರೇಜ್ಮೆಂಟ್ ಸಿಗುತ್ತೆ ಹಾಂ ಇಷ್ಟಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್